ಏನದು ಇಲ್ಲಿ ಪಂಕ್ರಣನ ಮೇಲೆ ರಂಗಮ್ಮ ದೇವ್ರು ಬರ್ತದೆ, ಬಹಳ ಪವರ್ಫುಲ್. ವಿರುದ್ಧ ಯಾರ್ಯಾರು ಸಂಘ ಕಟ್ಟವ್ರ ಅವರೆಲ್ಲ ಸರ್ವನಾಶ ಆಗುತ್ತೆ ಅಂದ್ಬಿಟ್ಟು ವರ ಕೇಳ್ಕೊಳ್ಳಿ ಬನ್ನಿ. ಪತ್ರ ಎಲ್ಲ ಕಡೆ ಅಮ್ಮನಿಗೆ ರಂಗಮ್ಮ ಅಂತನ. ಏನು ಹೆಂಗೈತೆ ಹುಣ್ಣ ಸಮಸ್ಯೆ ಬಂದಾಗ ಈ ಅಮ್ಮ ಜ್ಞಾಪಕ್ ಬಂದೇನೋ? ಒಂದ್ ನಿಮಿಷ, ನನ್ನ ಸಮಸ್ಯೆ ಹಂಗಿರ್ಲಿ, ನಿನ್ನ ಸಮಸ್ಯೆ ಏನು? ಯಾರು ಯಾರು ಹೋಗ್ಯಪ್ಪ, ಮುಗಿದು ಆರು ತಿಂಗಳತ್ರ ಅದೇ ಕಲರ್ ಅವನೇ. ಯಾರು ಅಮ್ಮ ರಂಗಮ್ಮ ಮಿಮ್ಮಿಡ್ ಬಂದವಳೆ, ಏನಾದ್ರು ಕೇಳ್ಕೊಳ್ಳಿ. ರಂಗಮ್ಮ ದೇವ್ರ ಅಮ್ಮ, ನೀನು ನನಗೆ ವರ ಕೊಡದಂಗಿರ್ಲಿ, ಒಂದೇ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ಬಿಡಮ್ಮ. ಈಗೇನ್ ಬೇಕು ಕೇಳೋ. ತಾಯೇ ರಂಗಮ್ಮ, ನೀನು ಹೆಣ್ಣು ದೇವ್ರು, ಇಂತ ಗಂಡು ದೇಹದ ಮೇಲೆ, ಅದರಲ್ಲೂ ಕಿತ್ತೋಗಿರೋ ಈ ಶೇಪ್ಲೆಸ್ ದೇಹದ ಮೇಲೆ ಹೆಂಗಮ್ಮ ಅಡ್ಜಸ್ಟ್ ಮಾಡ್ಕೊಂಡು ಬಂದೆ? ಹಿಂಗೆಲ್ಲ ಮಾತಾಡಿದ್ರೆ ಅಮ್ಮನಿಗೆ ಸುಟ್ಟು ಬರ್ತದೆ. ನಿಮ್ಗೆ ಏನ್ ಬೇಕು ಅಷ್ಟು ಮಾತಾಡ್ ಕೇಳಿ. ಏನ್ ವರ ಕೇಳಿದ್ರು ಕೊಡ್ತಾಳ ನಿಮ್ ತಾಯಿ? ಹೇಳ್ಬೇಕು ಕೇಳೋ ಕೇಳೋ. ಓ ತಾಯಿ, ನಮ್ಮ ಕರ್ನಾಟಕದಲ್ಲಿ ಕಾವೇರಿ ನದಿ ತಮಿಳ್ನಾಡಿಗೆ ಹರಿಯೋದ್ರಿಂದ ನಮ್ಮ ತಮಿಳ್ನಾಡು ಕರ್ನಾಟಕ ಪ್ರಾಬ್ಲಮ್ ಆಗಿ ಇಡೀ ದೇಶನೇ ಹತ್ಕೊಂಡು ಉರಿತಾ ಇದೆಯಮ್ಮ. ದಯವಿಟ್ಟು ನಮ್ಮ ಕಾವೇರಿ ನದಿನ ಆ ನೀರಿಲ್ದಿರೋ ಬಳ್ಳಾರಿ ಕಡೆಗೋ, ಆ ನೀರಿಲ್ದಿರೋ ಹುಬ್ಳಿ ಕಡೆಗೋ, ಅಲ್ಲ ಆಗ ನೀರಿಲ್ದಿರೋ ಗದಗ ಕಡೆಗೋ ತಿರುಗಿಸ್ಬಿಟ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಮ್ಮ. ದಯವಿಟ್ಟು ಇಷ್ಟು ಮಾಡ್ಬಿಡಮ್ಮ. ಅಯ್ಯೋ ಇದೇನ್ ತಾಯಿ, ರಭಸವಾಗಿ ನೀರ್ ಬಿಡು ಅಂದ್ರೆ ನೀನು ಉಬ್ಬಸಾ ಬಿಡ್ತ? ಹೋಗ್ಲಿ ಬಿಡು ತಾಯಿ, ಈ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದ್ರೆ ಒಂದೇ ಒಂದು ಚಿಕ್ಕ ಪ್ರಾಬ್ಲಮ್ ಕೇಳ್ತೀನಿ. ಓಜೋನ್ ಲೇಯರ್ ಕಟ್ ಆಗಿ ಬೆಂಗಳೂರಲ್ಲಿ ಇತ್ತೀಚೆಗೆ ಕೂಲಿಂಗ್ ಕಮ್ಮಿ ಆಗಿ ಹೀಟ್ ಆಗ್ಬಿಟ್ಟಿದೆ. ಹೆಂಗಾದ್ರೂ ಮಾಡಿ ಐಸ್ ಕಡೆ ದೊಡ್ಡದು ಹಿಮಾಲಯದಿಂದ ತಂದು ಈ ಕಡೆ ಶಿವಾಜಿನಗರದ ಕಡೆಗೋ, ಈ ಕಡೆ ಗೋರಿಪಾಳ್ಯದ ಕಡೆಗೆ ಇಟ್ಬಿಟ್ರೆ ಬೆಂಗಳೂರು ಸ್ವಲ್ಪ ಕೂಲ್ ಆಗ್ಬಹುದು ಅಂತ ಈ ಒಂದು ಚಿಕ್ಕ ಪ್ರಾಬ್ಲಮ್ ನಾನು ದಯವಿಟ್ಟು ಸಾಲ್ವ್ ಮಾಡ್ತಾಯಿ. ಯಾವ್ದ ರಂಗಮ್ಮ ಅಂತ ರಂಗಮ್ಮ, ಯಾವ್ದಾಯ್ತು ದೇವ್ರು? ನಿಮ್ಮಂತವ್ರು ಇರೋದ್ರಿಂದ ಕಣ್ಣು ದೇವ್ರಿಗೆ ಅವಮಾನ ಆಗ್ತಾ ಇರೋದು. ಕಲ್ ಸಿಕ್ಲಿ, ಕರ್ಪುರ ಸಿಕ್ಲಿ, ಕೋಲ್ ಸಿಕ್ಲಿ, ಇದೆಲ್ಲ ಒಂದು ದೇವ್ರ? ಇದು ದೇವ್ರನ? ಯಾವ್ದೋ ದೇವ್ರು? ಏನೋ ನಿಮ್ ಪ್ರಾಬ್ಲಮ್ ಈ ದೇವ್ರು ಸಾಲ್ವ್ ಮಾಡಿದೀನೋ? ನಾನ್ ಸಾಲ್ವ್ ಮಾಡ್ತೀನಿ ಕಣ, ಏನೋ ನಿಮ್ ಪ್ರಾಬ್ಲಮ್ ಹೇಳ್ರೋ. ತುಂಬಾ ಸಾಲ ಮಾಡ್ಕೊಂಡಿದೀನಿ, ಸ್ಕೂಲ್ ಫೀಸು ಕಟ್ಟಿಲ್ಲ, ಮನೆ ಬಾಡಿಗೆನು ಕಟ್ಟಿಲ್ಲ, ದೇವ್ರ ಹತ್ರ ದುಡ್ಡು ಕೇಳಣ ಅಂತ ಬಂದೆ ಸ್ವಾಮಿ. ಏ ಈ ದೇವ್ರನ್ನ ಕೇಳಿದ್ರೆ ಏನು ಕೊಡಲ್ವಲ್ಲೋ? ನನ್ ಮಗಳಿಗೆ ಮದ್ವೆ ಫಿಕ್ಸ್ ಆಗಿದೆ, ಒಡವೆ ತಗೋಬೇಕು, ಬಟ್ಟೆ ತಗೋಬೇಕು, ಯಾರು ಸಾಲ ಕೊಡ್ತಾ ಇಲ್ಲ, ಅದಕ್ಕೆ ದೇವ್ರ ಹತ್ರ ಕೇಳ್ಕೊಳ್ಳೋಣ ಅಂತ ಬಂದೆ. ಒಡವೆಗೆ ಯಾಕಮ್ಮ ಕಷ್ಟ ಪಡ್ಬೇಕು, ಇಲ್ಲೇ ನೇತಾಡ್ಕೊಂಡಿಲ್ವಾ? ಸರ್ಕಾರಿ ನೌಕರಲ್ಲಿದ್ದೀನಿ ಸ್ವಾಮಿ, ಆದ್ರೆ ಬೆಂಗಳೂರಿನಲ್ಲಿ ಒಂದ್ ಮನೆ ಮಾಡ್ಕೊಳಕ್ ಆಗಿಲ್ಲ, ಅದಕ್ಕೆ ತಾಯಿ ಹತ್ರ ಬೇಡ್ಕೊಳಕ್ ಬಂದಿದ್ದೀನಿ ಸ್ವಾಮಿ. ಹೇ ಎಲ್ಲ ಪೇಪರ್ ಕೊಡ ಅಮ್ಮ. ತಾಯೇ ತುಂಬಾ ಫ್ರೀ ಆಗಿದ್ಯಾ? ಎಡಿಗೆ ಕೊಡಮ್ಮ, ದಯವಿಟ್ಟು ಒಂದ್ ಹೆಬ್ಬೆಟ್ಟನ್ನ ಓದ್ಬಿಡಮ್ಮ. ನೋಡಿ ಸ್ವಾಮಿ, ಏನ್ ಪತ್ರ ಬರ್ಕೊಳ್? ಅಯ್ಯೋ ಮನೆ ಪತ್ರ, ಅಯ್ಯೋ ಸೈಡ್ ಸಿಕ್ಕಿತು. ಯಾರೋ ನೀನು, ನನ್ ಬಿಸ್ನೆಸ್ ಎಲ್ಲ ಲಾಸ್ ಮಾಡಿ ತಮಾಷೆ ನೋಡ್ತಾ ಇದೀಯ? ನೀ ನನ್ನ ಶಿಷ್ಯ ಎಲ್ಲ ಕಣೋ ಮಾಡ್ತೀನಿ ರೀ ನಿಮ್ಮಿಬ್ರಿಗೆ. ಕಿತ್ಕೋ 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 ಕಿತ್ಕೊಳ್ಳೇ ಡಬ್ಬಾನ ಕೊಡಪ್ಪ, ಏನಾರ ಬರ್ಗಿರ್ಕೊಂಬಿಟ್ಟ ಹಂಗೆ. ಹಾ ತೋಳ ತೋಳ, ಹಾ ತೋಳ ಡಬ್ಬದಲ್ಲಿ ಹಾಕೊಳ. ಓಡ್ಸೋ 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 ಒದ್ದು ಓಡ್ಸೋ. ಮಣ್ಣನ್ನ ಹುಳ ತಿನ್ನುತ್ತೆ, ಹುಳನ ಕಪ್ಪೆ ತಿನ್ನುತ್ತೆ, ಕಪ್ಪನ ಹಾವು ತಿನ್ನುತ್ತೆ, ಹಾವನ ಹದ್ದು ತಿನ್ನುತ್ತೆ. ಈ ತರ ಒಬ್ಬರು ಒಬ್ಬರನ್ನ ಹೊಡೆದು ತಿನ್ಲೇಬೇಕು, ಬದುಕಲೇಬೇಕು, ಇಷ್ಟೇ ಜೀವನ. ಏನ್ ಹೇಳ್ತಿರ್ರ ಬಂಡ್ರೋ?